ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಹೊಸ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸೊ ಈ ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಮತ್ತು ನವೋದಯ ಕೋಚಿಂಗ್ ಕ್ಲಾಸಸ್ ಧಾರವಾಡ ಇವರ ಒಂದು ಸಹಯೋಗದಲ್ಲಿ ನಾವು ಇವಾಗ ನವೋದಯ, ಆದರ್ಶ, ಸೈನಿಕ್, ಮುಖ್ಯತಃ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಮಾರು 25 ವರ್ಷದಿಂದಲೂ ಸಹ ಕೋಚಿಂಗ್ ಕ್ಲಾಸನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ ಮತ್ತು ನವೋದಯ ಕೋಚಿಂಗ್ ಕ್ಲಾಸಸ್ ಧಾರವಾಡ ಇವರು ಏನಿದ್ದಾರೋ, ಇವರು ಈಗ 2020-21 ಇಸವಿಯಿಂದಲೂ ಸಹ ಆನ್ಲೈನ್ ಕ್ಲಾಸಸ್ಸನ್ನು NMMS ಮತ್ತು SSLC ಕೋಚಿಂಗ್ ಕ್ಲಾಸಸ್ಸನ್ನು ಆನ್ಲೈನ್ ಆಗಿ ಸಕ್ಸಸಿವ್ ಆಗಿ ನಡೆಸ್ಕೊಳ್ತಾ ಬಂದಿದ್ದು, ಈವಾಗ ಹೊಸ ಪ್ರಯತ್ನವಾಗಿ ನವೋದಯ ಕ್ಲಾಸಸ್ಗೆ ಮತ್ತು ಆದರ್ಶ, ಸೈನಿಕ್, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಮುರಾರ್ಜಿಗೆ ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಇದರ ಡೀಟೇಲ್ಸ್ ಏನಿದೆ ಅಂತೇಳಿ. ಸೊ ಇದು ಒಂದು ನವೋದಯ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಮತ್ತು ಅದರ ಜೊತೆಗೆ ಸೈನಿಕ್, ಮುರಾರ್ಜಿ, ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ ಕ್ಲಾಸಸ್ಗೆ ಕೋಚಿಂಗ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವಾಗಿಂದ ಸ್ಟಾರ್ಟ್ ಆಗ್ತದೆ ಅಂದರೆ 10 ಮೇ 2024 ಸ್ಟಾರ್ಟ್ ಆಗ್ತಾ ಇದೆ. 30 ಜನವರಿ 2025 ಈ ಒಂದು ಕೋಚಿಂಗ್ ಕ್ಲಾಸ್ ನಡೀತಾ ಇರ್ತದೆ. ಸೊ ಎಷ್ಟೋ ಜನಕ್ಕೆ ಈ ಒಂದು ಕೋಚಿಂಗ್ ಕ್ಲಾಸಸ್ಗೆ ರೆಸಿಡೆನ್ಷಿಯಲ್ ಆಗಲಿ ಅಥವಾ ಮತ್ತೊಂದಕ್ಕೆ ಆಗಲಿ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ, ಸ್ಕೂಲನ್ನು ಬಿಟ್ಟು ಕಳ್ಸೋಕೆ ಆಗ್ತಾ ಇರೋದಿಲ್ಲ, ಅಂತಹ ಮಕ್ಕಳಿಗೆ ಮನೆಯಲ್ಲೇ ಕುಳಿತು ಈ ಒಂದು ಕೋಚಿಂಗನ್ನು ಪಡಿತಕ್ಕಂತಹ ಒಂದು ಸದಾವಕಾಶವನ್ನು ಕಲರವ ಟ್ಯುಟೋರಿಯಲ್ಸ್ ಕಡೆಯಿಂದ ಕೊಡಲಾಗ್ತಾ ಇದೆ. ಈಗ ಆಲ್ರೆಡಿ NMMS ಮತ್ತು SSL ಸಕ್ಸಸಿವ್ ಆಗಿ ಸೊ ಟಾಪ್ ಸ್ಕೋರರ್ಸನ್ನು ಕ್ರಿಯೇಟ್ ಮಾಡ್ತಾ ಇರತಕ್ಕಂತಹ ಈ ಒಂದು ಕಲರವ ಟ್ಯುಟೋರಿಯಲ್ಸ್ನಿಂದ ಈಗ ನವೋದಯ ಆನ್ಲೈನ್ ಕೋಚಿಂಗ್ ಕ್ಲಾಸ್ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಇದಕ್ಕೆ ಆದಷ್ಟು ಬೇಗ ಅಡ್ಮಿಷನ್ ಮಾಡ್ಕೊತಕ್ಕಂಥವ್ರಿಗೆ ಇಲ್ಲಿ ಫೋನ್ ನಂಬರ್ಸ್ ಇದೆ, ಈ ಫೋನ್ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಅಡ್ಮಿಷನನ್ನು ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಒಂದು ಗೂಗಲ್ ಫಾರಮನ್ನು ನಾನು ಇದರಲ್ಲಿ QR ಕೋಡನ್ನು ಕೊಡ್ತಾ ಇದ್ದೀನಿ, ಅದನ್ನು ಸ್ಕ್ಯಾನ್ ಮಾಡಿ ನೀವು ಗೂಗಲ್ ಫಾರಮನ್ನು ಫಿಲ್ ಮಾಡಿ ನಿಮ್ಮ ಅಡ್ಮಿಷನನ್ನು ಮಾಡ್ಕೋಬೋದು. ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಲಿಂಕನ್ನು ಹಾಕಿದ್ದೀನಿ, ವಾಟ್ಸಪ್ ಗ್ರೂಪ್ ಲಿಂಕು ಮತ್ತು ಗೂಗಲ್ ಫಾರಮ್ ಲಿಂಕ್ ಎರಡೂ ಇರ್ತದೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ. ಈಗ ಇಲ್ಲಿ ಏನೇನು ಕೋಚಿಂಗ್ ನಡೀತದೆ ಅಂದರೆ, ಈ ವರ್ಷ 2024-25 ನವೋದಯ ಎಂಟ್ರೆನ್ಸ್ ಎಕ್ಸಾಮ್, ಆದರ್ಶ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ಮುರಾಜಿ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್, ಕಿತ್ತೂರು ರಾಣಿ ಚೆನ್ನಮ್ಮ ಎಂಟ್ರೆನ್ಸ್ ಎಕ್ಸಾಮ್ಗೆ ಇದರಲ್ಲಿ ಕೋಚಿಂಗನ್ನು ಕೊಡಲಾಗ್ತದೆ. ಸೊ ಈ ಒಂದು ನವೋದಯದ ಬಗ್ಗೆ ನಾನು ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾರು ನವೋದಯ ಪರೀಕ್ಷೆಯನ್ನು ಬರಿಬೋದಪ್ಪ ಅಂತಂದರೆ, ಜವಾಹರ್ ನವೋದಯ ವಿದ್ಯಾಲಯ ಯಾವ ಜಿಲ್ಲೆಯಲ್ಲಿ ಇದೆಯೋ ಆ ಒಂದು ಸ್ಕೂಲು, ಆ ಜಿಲ್ಲೆಯ ವಿದ್ಯಾರ್ಥಿಗಳು ಆ ಜಿಲ್ಲೆಯ ಶಾಲೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಾಗಿರ್ತಾರೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಸರ್ಕಾರಿ ಅನುದಾನಿತ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಶಾಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಈ ವರ್ಷ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕು, ಸ್ಟಡಿ ಮಾಡ್ತಾ ಇರಬೇಕು. ಸೊ ಪ್ರವೇಶ ಬಯಸ್ತಕ್ಕಂತಹ ಅಭ್ಯರ್ಥಿಗೆ 10ರಿಂದ 12 ವರ್ಷದ ವಯಸ್ಸಿನೊಳಗಿರಬೇಕು. ಇದರ ಜೊತೆಗೆ ಮತ್ತೊಂದು ಅರ್ಹತೆ ಏನಪ್ಪ ಅಂತಂದರೆ, ಎಲ್ಲ ವರ್ಗದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸೇರಿದಂತೆ ಎಲ್ಲ ವರ್ಗಗಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು, ಅವರಿಗೆ ರಿಸರ್ವೇಷನ್ ಕೋಟಾ ಕೂಡ ಇರುತ್ತೆ. ಸೊ ಯಾರು ಅರ್ಹರಲ್ಲ ಅಂತಂದರೆ, ಜುಲೈ 31 ಬಡ್ತಿ ಪಡೆಯದೆ 5ನೇ ತರಗತಿಗೆ ಪ್ರವೇಶ ಪಡೆಯದೇ ಇದ್ದರೆ ಅಂತಹ ಅಭ್ಯರ್ಥಿಗಳು ಈ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. 2ನೇ ಬಾರಿಗೆ 5ನೇ ತರಗತಿ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಅಂದರೆ 5ನೇ ತರಗತಿಯಲ್ಲಿ ಫೇಲ್ ಕ್ಯಾಂಡಿಡೇಟ್ ಯಾರು ಇದ್ದರೆ ಅವರು ಇದಕ್ಕೆ ಅರ್ಹತೆ ಇರೋದಿಲ್ಲ. ಮೀಸಲಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತಂದರೆ, ಮೀಸಲಾತಿ 75% ವಿದ್ಯಾರ್ಥಿಗಳು ಗ್ರಾಮೀಣ ಅಭ್ಯರ್ಥಿಗಳು, ರೂರಲ್ ಸ್ಟೂಡೆಂಟ್ಸ್ಗೆ ಇದು ಭಾಳಷ್ಟು ಅನುಕೂಲ ಆಗ್ತಾ ಇರ್ತಕ್ಕಂಥದ್ದು, ಹಾಗಾಗಿ 75% ಸೀಟ್ಸು ರೂರಲ್ ಕೋಟಾದಲ್ಲೇ ಇರ್ತದೆ. ಇನ್ನು ಇನ್ನು ಉಳಿದಿರ್ತಕ್ಕಂಥ 25 ಸೀಟ್ಸಲ್ಲಿ ನಗರ ಮತ್ತು ಗ್ರಾಮೀಣದಲ್ಲಿ ಕಾಂಪಿಟೇಟಿವ್ ಯಾರು ಮೇಲೆ ಟಾಪ್ ಸ್ಕೋರರ್ ಇರ್ತಾರೋ ಅವರಿಗೆ ಅದನ್ನು ಹಂಚಿಕೆ ಮಾಡಲಾಗ್ತದೆ. ಅಕಸ್ಮಾತ್ ಟಾಪ್ ಸ್ಕೋರರ್ ಗ್ರಾಮೀಣ ಪ್ರದೇಶದವರೇ ಬಂದರೆ ಆ 25% ಸೀಟು ಸಹ ಅವರಿಗೆ ಹೋಗ್ತದೆ. ಇನ್ನು 27% ಮೀಸಲಾತಿಯನ್ನು OBC ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ. ಅಂದರೆ ಎಲ್ಲ ಗ್ರೂಪ್ಗಳು ಸೇರಿ ಆ ಒಂದು ಕ್ಯಾಟಗರಿ ಏನಿದೆಯೋ ಅದರ ಪ್ರಕಾರ ಹಂಚಿಕೆಯನ್ನು ಮಾಡ್ತಾರೆ. 1/3 ಸೀಟ್ಗಳನ್ನು, 1/3 ಸೀಟ್ಗಳನ್ನು ವಿದ್ಯಾರ್ಥಿನಿಯರಿಗೆ ಮೀಸಲಾಗಿಡ್ತಾ ಇದೆ. 100 ಸೀಟ್ ಇದೆ ಅಂದರೆ 33 ಸೀಟು ವಿದ್ಯಾರ್ಥಿನಿಯರಿಗೆ ಮೀಸಲಾಗಿರ್ತದೆ. 3% ಸೀಟ್ಗಳಲ್ಲಿ ವಿಶೇಷ ಚೇತನ ಮಕ್ಕಳಿಗೋಸ್ಕರ 3% ಇರ್ತದೆ. ಇನ್ನು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತಂದರೆ, ಈ ಒಂದು ನವೋದಯ ಎಕ್ಸಾಮನ್ನು ಯಾರು ಎಂಟ್ರೆನ್ಸ್ ಎಕ್ಸಾಮ್ ತಗೊತಾರೋ ಅಂಥವರು ಇಲ್ಲಿರ್ತಕ್ಕಂಥ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ ನಮ್ಮ ಒಂದು ಕಲರವ ಟ್ಯುಟೋರಿಯಲ್ಸ್ ಇದಕ್ಕೆ ಏನು ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವೋ ಇದಕ್ಕೆ ನೀವು ಜಾಯಿನ್ ಆದ್ರಿ ಅಂತಂದರೆ ನಾವೇ ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಡ್ತೇವೆ. ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ಮೆಥಡನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಈ ಒಂದು ವೆಬ್ ಪೇಜ್ಗೆ ನವೋದಯ .gov.in ಗೆ ಲಾಗಿನ್ ಆಗಬೇಕು.
ಸೊ ಅಲ್ಲಿ ಅಥವಾ ಕ್ಯಾಂಡಿಡೇಟ್ ಅಥವಾ ಪೇರೆಂಟ್ಸ್ ಇಬ್ಬರು ಸಹ ಅಲ್ಲಿ ನೋಟಿಫಿಕೇಶನ್ ಇರ್ತದೆ, ಪ್ರಾಸ್ಪೆಕ್ಟಸ್ ಇರ್ತದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಕಾರ ಅದನ್ನು ಫಿಲ್ ಮಾಡ್ತಾ ಹೋಗಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತದಪ್ಪ ಇದಕ್ಕೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾ ಅಂತಂದರೆ, ನೋಡಿ ಸರ್ಟಿಫಿಕೇಟ್ ಫ್ರಮ್ ದ ಎಚ್ ಎಮ್, ಆ ಎಚ್ ಎಮ್ ಕಡೆಯಿಂದ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇರತಕ್ಕಂತಹ ಎಚ್ ಎಮ್ ಕಡೆಯಿಂದ ಸರ್ಟಿಫಿಕೇಟನ್ನು ರೆಡಿ ಇಟ್ಕೋಬೇಕು, ಅದರ ಸಾಫ್ಟ್ ಕಾಪಿ ಮಾಡ್ಕೋಬೇಕಾಗ್ತದೆ. ಸೊ ಒಂದು ಫೋಟೋ ಬೇಕಾಗ್ತದೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಿಗ್ನೇಚರ್ ಆಫ್ ದ ಪೇರೆಂಟ್ದು ಸಾಫ್ಟ್ ಕಾಪಿ ರೆಡಿ ಮಾಡ್ಕೋಬೇಕು, ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ದು ಸಾಫ್ಟ್ ಕಾಪಿ, ಜೊತೆಗೆ ಆಧಾರ್ ಡೀಟೈಲ್ಸ್ ಇರಬೇಕು. ಆಧಾರ್ ಇಲ್ಲ ಅಂದರೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕನ್ಸರ್ನ್ಡ್ ಅಥಾರಿಟಿಯಿಂದ ತೊಗೊಂಡಿರ್ತಕ್ಕಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇರಬೇಕು. ಇನ್ನು ಎಕ್ಸಾಮ್ಸ್ ನಡೀತಕ್ಕಂಥದ್ದು ಮೂರು ಪಾರ್ಟ್ ಇರ್ತದೆ, ಒಂದೇ ಪೇಪರು ಮೂರು ಪಾರ್ಟು, ಮೆಂಟಲ್ ಎಬಿಲಿಟಿ, ಅರ್ಥಮೆಟಿಕ್ಕು, ಲ್ಯಾಂಗ್ವೇಜ್ ಇರ್ತದೆ. ಸೊ ಟೋಟಲಿ 60 ಮಿನಿಟ್ಸ್, 30 ಮಿನಿಟ್ಸ್, 30 ಮಿನಿಟ್ಸ್ ಇರ್ತದೆ. ಸೊ 50% ಕ್ವಶನ್ಸ್ ಬಂದು ಮೆಂಟಲ್ ಎಬಿಲಿಟಿ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಾನು. ಸೊ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಮೀಡಿಯಮ್ನಲ್ಲಿ ನೀವು ಎಕ್ಸಾಮ್ ಬರಿಬೋದಪ್ಪ ಅಂದರೆ ಹಿಂದಿ, ಇಂಗ್ಲೀಷ್, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳು, ಈ ಒಂದು ಇದನ್ನು ಅರ್ಜಿ ಹಾಕಬೇಕಲ್ಲ, ನೀವು ಸೆಲೆಕ್ಷನ್ ಮಾಡ್ಕೋಬೇಕು ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ನಾವು ಪರೀಕ್ಷೆ ಬರಿತೀವಿ ಅಂತ. ನೀವು ಪ್ರಿಫರ್ಡ್ ಯಾವ್ದು ಇದು ಮಾಡ್ತೀರೋ ಅದ್ರದ್ದು ಕ್ವಶನ್ ಪೇಪರ್ ಬರುತ್ತೆ. ಕನ್ನಡ ಮೀಡಿಯಮಲ್ಲಿ ಬರಿತೀವಿ ಅಂದರೆ ಕನ್ನಡ ಮೀಡಿಯಂ ಕ್ವಶನ್ ಪೇಪರೇ ಬರುತ್ತೆ. ಪರೀಕ್ಷೆಯಲ್ಲಿ ಆಯ್ಕೆ ಆದರೆ ಏನು ಅನುಕೂಲ ಆಗ್ತದೆ, ಇದರಿಂದ ಎಕ್ಸಾಮ್ ಬರೋದ್ರಿಂದ ಪಾಸ್ ಆದರೆ ಏನು ಅನುಕೂಲ ಆಗ್ತದೆ ಅಂದರೆ, 6ನೇ ತರಗತಿಯಿಂದ 2ನೇ PUCವರೆಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ, ಯಾವುದೇ ಫೀಸ್ ಇಲ್ಲ. ಅದು ಉತ್ತಮವಾದಂತಹ CBSE ಇಂಗ್ಲೀಷ್ ಮೀಡಿಯಂ ಶಿಕ್ಷಣ ನಿಮ್ಮ ಮಕ್ಕಳಿಗೆ ದೊರೆಯುತ್ತದೆ. ಇನ್ನು ಇದರ ಟೆಸ್ಟ್ನ ಒಂದು ಇದಿದೆ, ಮೆಂಟಲ್ ಎಬಿಲಿಟಿ ಟೆಸ್ಟು, ಅರ್ಥಮೆಟಿಕ್ ಟೆಸ್ಟು, 40 ಕ್ವಶನ್ಸು, 50 ಮಾರ್ಕ್ಸು, ಅರ್ಥಮೆಟಿಕ್ ಟೆಸ್ಟು 20 ಕ್ವಶನ್ಸ್, 25 ಮಾರ್ಕ್ಸ್. ಸೊ ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ 20 ಟು 25 ಕ್ವಶನ್ಸ್, 25 ಮಾರ್ಕ್ಸ್. ಇದನ್ನು ಡೀಟೇಲ್ಸ್ ಕೊಡ್ತೀನಿ ನಾನು ನಿಮಗೆ. ಪ್ರಶ್ನೆ ಪತ್ರಿಕೆ ವಿನ್ಯಾಸ ಯಾವ ರೀತಿ ಇರ್ತದಪ್ಪ ಅಂದರೆ, ವಿಭಾಗ ಒಂದು ಇದೆ, ಒಂದೇ ಕ್ವಶನ್ ಪೇಪರಲ್ಲೇ ಒಂದು ಭಾಗ, ಮೊದಲನೇ ಭಾಗದಲ್ಲಿ 40 ಕ್ವಶನ್ಸ್ ಇರ್ತವೆ, ಎಲ್ಲವೂ ಸಹ ಬಹು ಆಯ್ಕೆ ಪ್ರಶ್ನೆಗಳು, MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 50 ಮಾರ್ಕ್ಸ್ ಇರುತ್ತೆ. ಎರಡನೇ ಪಾರ್ಟಲ್ಲಿ ಸೊ ಅದು ಅರ್ಥಮೆಟಿಕ್ ಅಂಕಗಣಿತದ ಪರೀಕ್ಷೆ, ಅದರಲ್ಲಿ 20 ಕ್ವಶನ್ಸ್ ಇರ್ತದೆ, 25 ಮಾರ್ಕ್ಸ್ ಇರುತ್ತೆ ಅದಕ್ಕೆ. ಮೂರನೇ ಪಾರ್ಟಲ್ಲಿ ಭಾಷಾ ಸಾಮರ್ಥ್ಯ ಪರೀಕ್ಷೆ, ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಇರ್ತದೆ, 20 ಪ್ರಶ್ನೆಗಳು ಮತ್ತು 25 ಅಂಕಗಳು, ಒಟ್ಟು ಟೋಟಲಿ ಇಲ್ಲಿ 80 ಪ್ರಶ್ನೆ, 100 ಅಂಕಗಳಿಗೆ ಪರೀಕ್ಷೆ ನಡೀತಕ್ಕಂಥದ್ದು. ಸೊ ಮುಂದಿನ ಒಂದು ಇದನ್ನು ನಾವು ನೋಡೋಣ, ಸ್ಟ್ರಕ್ಚರ್ ಆಫ್ ದ ಎಕ್ಸಾಮಿನೇಷನ್ ಹೇಗಿರ್ತದೆ ಅಂತಂದರೆ, ಇದೇ ರೀತಿಯಲ್ಲಿ ಇಲ್ಲಿ 40 ಕ್ವಶನ್ನು, ಟೈಮಿಂಗ್ಸನ್ನು ನೋಡೋಣ ಇದಕ್ಕೆ, ಎಷ್ಟು ಸಮಯ ಇರ್ತದೆ ಪರೀಕ್ಷೆಗೆ ಅಂತೇಳಿ. ಸೊ ಮೊದಲನೇ ವಿಭಾಗಕ್ಕೆ 40 ಕ್ವಶನ್ನು, 60 ನಿಮಿಷ ಕಾಲಾವಧಿ ಇರ್ತದೆ, 50 ಅಂಕಗಳು. ಸೊ ಅದೇ ಎರಡನೇ ವಿಭಾಗದಲ್ಲಿ ಅಂಕಗಣಿತ ಅರ್ಥಮೆಟಿಕ್ ಟೆಸ್ಟ್ ಏನಿದೆಯೋ ಅದರಲ್ಲಿ 20 ಕ್ವಶನ್ಸು, 30 ನಿಮಿಷ ಟೈಮ್ ಇರ್ತದೆ, 25 ಮಾರ್ಕ್ಸು. ಭಾಷಾ ಸಾಮರ್ಥ್ಯದಲ್ಲಿ 20 ಪ್ರಶ್ನೆ, 30 ನಿಮಿಷ, 25 ಅಂಕ, ಟೋಟಲಿ 80 ಪ್ರಶ್ನೆಗಳಿರ್ತವೆ, 2 ಅವರ್ಸ್, 2 ಅವರ್ಸ್, 2 ಗಂಟೆಗಳ ಕಾಲಾವಧಿ ಇರ್ತದೆ, 100 ಮಾರ್ಕ್ಸ್ ಇರ್ತದೆ ಈ ಒಂದು ಪರೀಕ್ಷೆನಲ್ಲಿ. ಸೊ ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲಿ ಬರ್ತಕ್ಕಂಥದ್ದು ಇಷ್ಟು ರೀತಿಯ, ಇಲ್ಲಿ ಯಾವುದೇ ರೀತಿಯ ವಾಕ್ಯ ರೂಪದ ಪ್ರಶ್ನೆ ಆಗಲಿ, ಸಂಖ್ಯಾ ಪ್ರಶ್ನೆ ಆಗಲಿ ಇರೋದಿಲ್ಲ, ಜಸ್ಟ್ ಚಿತ್ರಗಳೇ ಇರ್ತಕ್ಕಂಥದ್ದು. ಸೊ 10 ಟೈಪ್ ಆಫ್ ಇಮೇಜಸ್ ಇರ್ತದೆ. ಸೊ ಅದರಲ್ಲಿ ಆಡ್ ಮ್ಯಾನ್ ಔಟು, ಫಿಗರ್ ಮ್ಯಾಚಿಂಗ್, ಪ್ಯಾಟರ್ನ್ ಕಂಪ್ಲೀಷನ್, ಫಿಗರ್ ಸೀರೀಸ್ ಕಂಪ್ಲೀಷನ್, ಇವೆಲ್ಲವನ್ನು ಸಹ ನಾವು ಕೋಚಿಂಗ್ ಕೊಡ್ತೇವೆ. ಇದರಲ್ಲಿ ಪ್ರತಿ ಟೈಪಲ್ಲಿ 4 ಕ್ವಶನ್ಸನ್ನು ಕೇಳ್ತಾರೆ, ಒಟ್ಟು 40 ಕ್ವಶನ್ಸು ಇಲ್ಲಿ ಅಪಿಯರ್ ಆಗ್ತದೆ. ಸೊ ಇನ್ನು ಅರ್ಥಮೆಟಿಕಲ್ಲಿ, ಸೊ ಇಷ್ಟು ಚಾಪ್ಟ್ರಲ್ಲಿ ಯಾವುದು ಚಾಪ್ಟ್ರಲ್ಲಿ ಬೇಕಾದರೂ ಸಹ ಕ್ವಶನ್ಸನ್ನು ಕೇಳ್ಬೋದು, 20 ಕ್ವಶನ್ಸ್ ಇದೆ, ಯಾವುದೇ ಚಾಪ್ಟ್ರಲ್ಲಿ ಬೇಕಾದರೂ ಕೇಳ್ಬೋದು. ಹಾಗಾಗಿ ಇವೆಲ್ಲ ಚಾಪ್ಟರ್ಸನ್ನು ನಾವು ನಮ್ಮ ಒಂದು ಕೋಚಿಂಗ್ನಲ್ಲಿ ನಿಮಗೆ ಕಲಿಸ್ಕೊಡ್ತೇವೆ. ಇದರ ಜೊತೆಗೆ ಇದು ಪೂರ್ತಿ ಕಂಪ್ಲೀಟ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಈ ನವೋದಯ ಪರೀಕ್ಷೆ ಅಥವಾ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳೋರು ಅಷ್ಟೇ ಅಲ್ಲ, ಯಾರು ಬೇಕಾದರೂ ಸಹ ಬೇಸಿಕ್ ಮ್ಯಾಥಮೆಟಿಕ್ಸನ್ನು ಈ ಒಂದು ಇದರಲ್ಲಿ ಕಲಿಬೋದು. ಹಾಗಾಗಿ ಯಾರು ಬೇಕಾದ್ರೂ ಕೋಚಿಂಗ್ ಕ್ಲಾಸಿಗೆ ನೀವು ಸ್ಟೂಡೆಂಟ್ ಆಗಿರ್ತಕ್ಕಂಥವ್ರು ಜಾಯಿನ್ ಆಗಲಿಕ್ಕೆ ಅವಕಾಶ ಇದೆ. ಇನ್ನು ಲ್ಯಾಂಗ್ವೇಜ್ ಟೆಸ್ಟು, ರೀಡಿಂಗ್ ಕಾಂಪ್ರೆಷನ್ನು, ಪ್ಯಾಸೇಜ್ ಕೊಟ್ಬಿಟ್ಟು ಅದರ ಮೇಲೆ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಒಂದೊಂದು ಪ್ಯಾಸೇಜಲ್ಲಿ 4 ಕ್ವಶನ್ಸ್ ಇರ್ತದೆ. ಹಾಗಾಗಿ 5 ಪ್ಯಾಸೇಜನ್ನು ಕೊಡೋದ್ರಿಂದ ಆ ಪ್ಯಾಸೇಜನ್ನು ಓದಿ ಆನ್ಸರ್ ಬರೆಯೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ಕೋಚ್ ಮಾಡಲಾಗ್ತದೆ. ಇನ್ನು ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ಎಕ್ಸಾಮಲ್ಲಿ ಹೈಯೆಸ್ಟ್ ಸ್ಕೋರ್ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು. ಸೊ ಡಿಫಿಕಲ್ಟ್ ಕ್ವಶನ್ಸ್, ಕ್ಲಿಷ್ಟ ಸಮಸ್ಯೆಗಳನ್ನು ಸುಲಭವಾಗಿ ಹೆಂಗೆ ಪರಿಹಾರ ಮಾಡ್ಬೋದು ಅಂತ ನೋಡ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಫಾಸ್ಟಾಗಿ ಬಿಡಿಸ್ಬೇಕು. ಕೆಲವು ಲೆಂತಿ ಆನ್ಸರು ಇರ್ತವೆ, ಶಾರ್ಟ್ ಆನ್ಸರು ಇರ್ತವೆ, ಬೇಗ ಬಿಡಿಸೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೇವೆ. ಮತ್ತು ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಪ್ರಶ್ನೆಗಳನ್ನು ಬಿಡದಂತೆ ಎಲ್ಲ ಕ್ವಶನ್ಸನ್ನು 100% ಕ್ವಶನ್ಸನ್ನು ಅಟೆಂಡ್ ಮಾಡೋ ಹಾಗೆ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಮತ್ತು ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಇರ್ತಕ್ಕಂಥ ಕೆಲವು ಟೆಕ್ನಿಕ್ಸ್ ಇರ್ತದೆ, ಈಸಿ ಮೆಥಡ್ಸು, ಅದನ್ನು ತಿಳಿಸ್ಕೊಡ್ಲಾಗ್ತದೆ.
ಅಂಡ್ ಆಲ್ಸೋ ಈ ಕೋಚಿಂಗ್ ಅನ್ನು ಪಡೆಯೋದ್ರಿಂದ ಯಾವ್ಯಾವ ಎಕ್ಸಾಮ್ ಅಟೆಂಡ್ ಮಾಡ್ಬೋದಪ್ಪ ಅಂದರೆ ನವೋದಯ, ಮುರಾರ್ಜಿ, ಆದರ್ಶ ವಿದ್ಯಾಲಯ, ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಈ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲಿಕ್ಕೆ ಅವಕಾಶ ಆಗ್ತದೆ. ಸೊ ಜೊತೆಗೆ ಪರೀಕ್ಷೆಯಲ್ಲಿ ಟೈಮಿಂಗ್ಸನ್ನು ಹೆಂಗೆ ಮೇಂಟೈನ್ ಮಾಡೋದು, 2 ಅವರಲ್ಲಿ 80 ಕ್ವಶನನ್ನು ಅಟೆಂಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಎಲ್ಲದನ್ನು ಸಹ ಇಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಇನ್ನು ಯಾವ್ಯಾವ ವಿಷಯವನ್ನು ಕೋಚಿಂಗ್ ಮಾಡ್ತಾ ಇದ್ವಿ ಅಂದರೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಇರ್ತದೆ, ಮೆಂಟಲ್ ಎಬಿಲಿಟಿ ಟೆಸ್ಟ್, ಈ 10 ಟೈಪ್ಸ್ ಅಲ್ಲದಲ್ಲೇ ಉಳಿದಿರ್ತಕ್ಕಂಥ ಬೇರೆ ಇನ್ನೂ ಭಾಳಷ್ಟು ಟೈಪ್ಸ್ ಇದೆ, ಅವನ್ನೂ ಸಹ ಇಲ್ಲಿ ಹೇಳ್ಕೊಡ್ಲಾಗ್ತದೆ. ಸೊ ವಿಭಾಗ 2ರಲ್ಲಿ ಅಂಕಗಣಿತ ಪರೀಕ್ಷೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಕಂಪ್ಲೀಟ್ ಆಗಿ ಇದರಲ್ಲಿ ಇದಾಗ್ತದೆ, ಇಂಪ್ಲಿಮೆಂಟ್ ಆಗ್ತದೆ. ಅಂಡ್ ಭಾಷಾ ಸಾಮರ್ಥ್ಯ ಪರೀಕ್ಷೆ, ಲ್ಯಾಂಗ್ವೇಜ್ ಎಬಿಲಿಟಿ ಟೆಸ್ಟ್ ಕೂಡ ಇಲ್ಲಿ ಕಳಿಸ್ಕೊಡ್ಲಾಗ್ತದೆ. ಲ್ಯಾಂಗ್ವೇಜನ್ನು ಓದಿ ಅದನ್ನು ಆನ್ಸರ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಿಮಗೆ ಕಳಿಸ್ಕೊಡ್ಲಾಗ್ತದೆ. ಸೊ ಇದರ ಜೊತೆಗೆ ಇಲ್ಲಿ ಯಾವ ತರಗತಿಯ ವಿದ್ಯಾರ್ಥಿಗಳು ಕೋಚಿಂಗ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು, ಏನು 5th ಸ್ಟ್ಯಾಂಡರ್ಡ್ ಮಾತ್ರ ಜಾಯಿನ್ ಆಗಬೇಕಾ, ಅಂದರೆ 5th ಸ್ಟ್ಯಾಂಡರ್ಡ್ ಪ್ರಸಕ್ತ ಈ ವರ್ಷ 5ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು, ಇನ್ನು 4ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥವ್ರು, 3ನೇ ತರಗತಿಯಲ್ಲಿ ಓದ್ತಾ ಇರತಕ್ಕಂಥವ್ರು ಕೂಡ ಈ ಕೋಚಿಂಗನ್ನು ತಗೋಬೋದು. ಯಾಕೆ ಅಂತಂದರೆ ಭಾಳಷ್ಟು ಜನ ಪೇರೆಂಟ್ಸು ಒಂದೇ ವರ್ಷದಲ್ಲಿ ನಮ್ಮ ಮಕ್ಕಳು ಇಂಪ್ರೂವ್ ಆಗೋದಿಲ್ಲ ಅಂತಂದ್ಬಿಟ್ಟು 2 ವರ್ಷ ಕೋಚಿಂಗು 3 ವರ್ಷ ಕೋಚಿಂಗ್ ಕೊಡಿಸ್ತಕ್ಕಂಥವ್ರು ಇರ್ತಾರೆ. ಹಾಗಾಗಿ 4ನೇ ತರಗತಿಯಲ್ಲಿ ಓದ್ತಾ ಇದ್ರೂ ಸಹ ಅವರೂ ಸಹ ಈ ವರ್ಷ ಮತ್ತು ಮುಂದಿನ ವರ್ಷ 2 ವರ್ಷ ಕೋಚಿಂಗ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಹಾಗಾಗಿ ಯಾರು ಇವರು 3, 4, 5ನೇ ಕ್ಲಾಸ್ನಲ್ಲಿ ಓದ್ತಾ ಇರ್ತಕ್ಕಂಥವ್ರು ಯಾವುದೇ ಮಕ್ಕಳು ಜಾಯಿನ್ ಆಗ್ಬೋದು. ಅಥವಾ ಇಲ್ಲ, ನಮ್ಮ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಬೇಕು ಅಂದರೆ 6, 7, 8ರವ್ರು ಯಾರು ಜಾಯಿನ್ ಆಗ್ತೀವಿ ಅಂತಂದರೆ ಹೈಯರ್ ಕ್ಲಾಸ್ನವರು ಬೇಸಿಕ್ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದರೆ ಅಂಥವರಿಗೂ ಸಹ ಇಲ್ಲಿ ಅವಕಾಶವನ್ನು ನೀಡಲಾಗ್ತದೆ. ಸೊ ಇನ್ನು ಮುಂದಿನ ಒಂದು ಇದನ್ನು ನೋಡಿದಾಗ ಕೋಚಿಂಗ್ ಕ್ಲಾಸ್ನ ಅವಧಿ ಎಷ್ಟು ತಿಂಗಳವರೆಗೆ ಕೋಚಿಂಗನ್ನು ನೀಡಲಾಗ್ತದೆ ಅಂತಂದರೆ, ಸೊ ಇಲ್ಲಿ ಮೇ 10ರಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ತಿಂಗಳು ಮೇ 10ರಿಂದ 30ನೇ ಜನವರಿ 2025ರವರೆಗೆ ಅಂದರೆ 9 ತಿಂಗಳ ಕಾಲ ಕೋಚಿಂಗ್ ಇರ್ತದೆ. ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗ್ತದೋ ಅಲ್ಲಿಯವರೆಗೂ ಸಹ ಕೋಚಿಂಗು ಕಂಟಿನ್ಯೂ ಇರ್ತದೆ. ಇನ್ನು ಕೋಚಿಂಗ್ ಫೀಸನ್ನು ನೋಡಿದಾಗ ಬಹಳಷ್ಟು ಅತಿ ಕಡಿಮೆ ಫೀಸನ್ನು ಇಲ್ಲಿ ಬೇರ್ ಮಾಡಲಾಗ್ತಾ ಇದೆ. ಯಾಕೆ ಅಂತಂದರೆ ಈ ಒಂದು ಕ್ಲಾಸಸ್, ಇದು ಏನು ಎಕ್ಸಾಮ್ಸ್ ಇರ್ತಕ್ಕಂಥದ್ದು ಹೆಚ್ಚು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಇರ್ತಕ್ಕಂಥದ್ದು, ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೊ ಹೆಚ್ಚು ಫೀಸನ್ನು ಕೊಟ್ಟು ಓದ್ಲಿಕ್ಕೆ ಆಗೋದಿಲ್ಲ, ಹೊರಗಡೆ ಟೌನ್ಗೆಲ್ಲ ಹೋಗ್ಲಿ ಕೋಚಿಂಗ್ ತಗೊಳಕ್ ಆಗೋದಿಲ್ಲ ಅಂತೇಳಿ ಕಡಿಮೆ ಫೀಸ್ನಲ್ಲಿ ಜಾಯಿನ್ ಆಗಲಿ ಅಂತ ಹೇಳ್ಬಿಟ್ಟು ನಾವು 9 ತಿಂಗಳುಗಳಿಗೆ 8,000 ರೂಪಾಯಿ ಫೀಸನ್ನು ಮಾಡಿದ್ವಿ. ಆದರೆ ಇನ್ನೊಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡು ಈ ವರ್ಷ ನಾನು ಒಂದು ಗೂಗಲ್ ಫಾರಮ್ನ ಲಿಂಕನ್ನು ಕೊಡ್ತಾ ಇದ್ದೀನಿ, QR ಕೋಡನ್ನು ಇಲ್ಲಿ ಕೊಡ್ತಾ ಇದ್ದೀನಿ, ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಆ ಗೂಗಲ್ ಫಾರಮನ್ನು ಫಿಲ್ ಮಾಡಿ 10ನೇ ತಾರೀಕೊಳಗೆ ಯಾರು ತಮ್ಮ ಅಡ್ಮಿಷನನ್ನು ಮಾಡ್ಕೊತಾರೋ ಅಂಥವ್ರಿಗೆ 5,000 ರೂಪಾಯಿ ಫೀಸನ್ನು ಇರ್ತದೆ. ಇದನ್ನು ಅವರು 2 ಕಂತುಗಳಲ್ಲಿ ಸಹ ಕಟ್ಬೋದು, ಫೋನ್ ಮಾಡಿ ಅದನ್ನು ವಿಚಾರಿಸಿದ್ರೆ ಕಟ್ತಕ್ಕಂತಹ ವಿಧಾನವನ್ನು ಸಹ ಇಲ್ಲಿ ತಿಳಿಸ್ಕೊಳ್ಳಾಗ್ತದೆ. ಇನ್ನು ಇದು ಈ ಒಂದು ಗೂಗಲ್ ಫಾರಮನ್ನು ಫಿಲ್ ಮಾಡಲಿಕ್ಕೆ QR ಕೋಡ್, ನಿಮ್ಮ ಮೊಬೈಲ್ನಲ್ಲಿ QR ಕೋಡ್ ಸ್ಕ್ಯಾನರ್ ಇದ್ದರೆ ಇದನ್ನು QR ಕೋಡನ್ನು ಸ್ಕ್ಯಾನ್ ಮಾಡಿರಿ, ಅಥವಾ ಗೂಗಲ್ ಫೋಟೋದಲ್ಲಿ ಸ್ಕ್ಯಾನ್ ಮಾಡಿದರೂ ಸಹ ನೀವು ಗೂಗಲ್ ಓಪನ್ ಮಾಡಿಕೊಂಡು ಕ್ರೋಮನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಕ್ಯಾಮ್ರಾ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದರೂ ಸಹ ನೀವು ಫಾರಮನ್ನು ಫಿಲ್ ಮಾಡ್ಬೋದು. ಈ ಫಾರಮನ್ನು ಫಿಲ್ ಮಾಡಿ ಡೀಟೇಲ್ಸನ್ನು ತುಂಬಿದರೆ ನಿಮಗೆ ನಾವು ಫೀಸ್ ಕನ್ಸೆಷನನ್ನು ಕೊಡ್ತೇವೆ. ಸೊ ಇದರ ಜೊತೆಗೆ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗೋದು ಯಾವಾಗ ಡೇಟ್ ಅಂತಂದರೆ ಮೇ 10ನೇ ತಾರೀಕು ಮೇಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ಅಡ್ಮಿಷನನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಕೋಚಿಂಗ್ ಸಮಯ ಯಾವ ಟೈಮಿಂಗ್ಸಲ್ಲಿ ತಗೋತೀವಪ್ಪ ಅಂದರೆ ಬೆಳಿಗ್ಗೆ 6:30ರಿಂದ 8 ಗಂಟೆವರೆಗೆ ಕ್ಲಾಸಸ್ ಇರ್ತದೆ. ಇನ್ನು ಶನಿವಾರ ಮತ್ತು ಭಾನುವಾರ ಸಂಜೆ 6ರಿಂದ 8, ಅಥವಾ ಅದರಲ್ಲಿ ಸ್ವಲ್ಪ ಟೈಮಿಂಗ್ಸಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು, ಬಟ್ಟು ಶನಿವಾರ ಭಾನುವಾರ 2 ಗಂಟೆಗಳಿಗಿಂತ ಹೆಚ್ಚಿನ ಕ್ಲಾಸನ್ನು ತೆಗೆದುಕೊಳ್ಳಲಾಗ್ತದೆ. ಸೊ ಮೊಬೈಲ್ ಅವೈಲಬಲ್ ಆಗ್ತಕ್ಕಂಥದ್ದು ಬೆಳಗ್ಗೆ ಮತ್ತು ಸಾಯಂಕಾಲ, ಹಾಗಾಗಿ ಬೆಳಗ್ಗೆನೇ ನಾವು ಇಲ್ಲಿ ಕೋಚಿಂಗನ್ನು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಆನ್ಲೈನ್ ಕ್ಲಾಸ್ ಲಿಂಕನ್ನು, ಈ ಕ್ಲಾಸ್ಗೆ ಲಿಂಕನ್ನು ನಾವು ಒಂದು ಗ್ರೂಪನ್ನು ವಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ, ನವೋದಯ ಆನ್ಲೈನ್ ಕ್ಲಾಸ್ ಗ್ರೂಪ್ ಅಂತ. ಸೊ ಅದಕ್ಕೇ ಕಳಿಸ್ಕೊಡ್ಲಾಗ್ತದೆ. ಸೊ ಆ ಗ್ರೂಪ್ಗೆ ನೀವು ಜಾಯಿನ್ ಆಗಬೇಕು. ಆ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಥವಾ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅಲ್ಲಿಂದ ಕೂಡ ನೀವು ಜಾಯಿನ್ ಆಗ್ಬೋದು. ಇನ್ನು ಕ್ಲಾಸ್ಗೆ, ಆನ್ಲೈನ್ ಕ್ಲಾಸ್ಗೆ ಹೆಂಗೆ ಜಾಯಿನ್ ಆಗೋದು, ಅದಕ್ಕೆ ಏನಾರು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾ? ಯಾವುದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗಿಲ್ಲ. ನಾವು ಒಂದು ಲಿಂಕನ್ನು ಕಳಿಸಿರ್ತೇವೆ, ಆ ಕಳಿಸಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ನಿಮಗೆ ಅದಾದಮೇಲೆ ಆಸ್ಕ್ ಟು ಜಾಯಿನ್ ಅಂತ ಬರುತ್ತೆ. ಇಲ್ಲಿ
ನಿಮ್ಮ ಫೋಟೋ ಬರುತ್ತೆ, ಇಲ್ಲಿ ಆಸ್ಕ್ ಟು ಜಾಯಿನ್ ಅಂತ ಬರುತ್ತೆ. ಈ ಆಸ್ಕ್ ಟು ಜಾಯಿನ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು 1 or 2 minutes ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದಾಗ ಈ ರೀತಿ ಬ್ರೌಸಿಂಗ್ ಆಗ್ತಾ ಇರ್ತದೆ. ಇದು ಬ್ರೌಸಿಂಗ್ ಮುಗಿದ ಮೇಲೆ ಇಲ್ಲಿ ನಾವು ಜಾಯಿನ್ ಮಾಡಿಕೊಂಡಾಗ ಈ ನಮ್ಮ ಕಡೆಯಿಂದ ಜಾಯಿನಿಂಗ್ ಕೊಟ್ಟ ತಕ್ಷಣ ಏನಾಗ್ತದಪ್ಪ ಅಂದರೆ ನಿಮಗೆ ಇಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗಿ ಜಾಯಿನಿಂಗ್ ಆಗ್ತೀರಾ. ಸೊ ಇದು ನಾವು ಜಾಯಿನಿಂಗ್ ಕೊಟ್ಟಾಗ ಮಾತ್ರ, ಯಾವಾಗಲೂ ಇದು ಓಪನ್ ಆಗಲ್ಲ, ಬೆಳಗ್ಗೆ 6:30 ಮಾತ್ರ ಸ್ಟಾರ್ಟ್ ಆಗಿರ್ತದೆ, ಆವಾಗಲೇ ಜಾಯಿನ್ ಆಗಲಿಕ್ಕೆ ಸಾಧ್ಯ ಈ ಲಿಂಕನ್ನು. ಸೊ ಈ ರೀತಿ ನೀವು ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಸೊ ನಿಮಗೆ ಆದಷ್ಟು ಬೇಗ ಈ ಒಂದು ಇದಕ್ಕೆ ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಫ್ರೀ ಕನ್ಸೆಷನ್ ಕೂಡ ಸಿಗ್ತದೆ. ನಿಮ್ಮ ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಬೇಕು ಅಂತಂದರೆ ಯಾವುದೇ ತರಗತಿಯ ಮಕ್ಕಳು ಕೂಡ ಇದಕ್ಕೆ ಜಾಯಿನ್ ಆಗ್ಬೋದು. ಈ ಒಂದು ಅನುಕೂಲಗಳನ್ನು ಪಡ್ಕೊಳ್ರಿ. ಯಾಕೆಂತಂದರೆ ಎಲ್ಲರೂ ಸಹ ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ಮನೆಯನ್ನು ಬಿಟ್ಟು ದೂರ ಹೋಗಿ ಕೋಚಿಂಗ್ ಕ್ಲಾಸ್ಗೆ ಟೌನ್ಗಳಿಗೆ ಹೋಗಿ ಕಲೀಲಿಕ್ಕೆ ಆಗಲ್ಲ ಅಂಥೇಳಿ ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ ಅಂತೇಳಿ ಅತಿ ಕಡಿಮೆ ಒಂದು ದರದಲ್ಲಿ ಈ ಒಂದು ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮಾಡಲಾಗ್ತಾ ಇರ್ತದೆ. ಸೊ ಈಗ ಆಲ್ರೆಡಿ NMMS SSLC ಕ್ಲಾಸನ್ನು ಸಕ್ಸಸ್ಸಿವ್ ಆಗಿ ನಡೆಸ್ತಾ ಇದ್ದೀವಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾಗಿ ನವೋದಯ ಕೋಚಿಂಗ್ ಕ್ಲಾಸ್ಗೆ ಜಾಯಿನ್ ಆಗ್ತೀರಾ ಅಂತ ಹೇಳ್ತಾ. ಸೊ ಈ ಒಂದು ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಇಲ್ಲಿರ್ತಕ್ಕಂಥ ಫೋನ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋನ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ನಾವು ವಾಪಸ್ ಕಾಂಟ್ಯಾಕ್ಟ್ ಮಾಡಿ ವಿಷಯವನ್ನು ತಿಳಿಸ್ಕೊಡ್ತೇವೆ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೊಮ್ಮೆ ನಾನು ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಸೊ ಧನ್ಯವಾದಗಳು.